ಇಷ್ಟ, ನನ್ನ ಲೈಫ್, ನನ್ನ ದುಡಿಮೆ, ನಾನು ಹಾಕೊಳ್ಳೋ ಗೋಲ್ಡ್ ಎಲ್ಲ ನನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ನಮ್ಮ ಅಪ್ಪಂದಾಗ್ಬೋದು, ನಮ್ಮ ತಾತಂದಾಗ್ಬೋದು, ನಮ್ಮ ಮುತ್ತಜ್ಜಿಂದ ಅಲ್ಲ. ಸೊ ನೀವುಗಳು, ನಿಮ್ಮ ಹತ್ರನೂ ಇದೆ, ನೀವುಗಳು ಏನಂದ್ರೆ ಕಾರು, ಬಂಗ್ಲಾ, ಎಕರೆ ಎಕರೆ ಜಮೀನು, ಬಿಲ್ಡಿಂಗ್ ಎಲ್ಲ ಮಾಡಿದ್ದೀರಾ. ಸೊ ಅದೆಲ್ಲ ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ. ಈ ರೀತಿ ಸ್ಟೆಪ್ ಸ್ಟೆಪ್ ಹಾಕೊಂಡ್ಬಿಟ್ರೆ ಓ ಏನೋ ದೊಡ್ಡದಾಗೆ ಏನೋ ಗೋಲ್ಡ್ ಹಾಕೊಂಡಿರೋ ಥರ. ಸೊ ನನ್ನ ಹತ್ರ ಆಸ್ತಿ ಪಾಸ್ತಿ ಅದ್ರ ಬದಲು ಗೋಲ್ಡ್ ಸೇರಿಸಿಕೊಂಡಿದ್ದೀನಿ. ನೀವು ಆ ಆಸ್ತಿ ಪಾಸ್ತಿ ಕಾರು ಬಂಗ್ಲಾ ಬಿಲ್ಡಿಂಗ್ ಎಲ್ಲ ಮಾಡ್ಕೊಳ್ಳಿ, ಸ್ಟೆಪ್ ಸ್ಟೆಪ್ ಹಾಕೊಂಡು ನೀವು ಶೋ ತೋರಿಸಿ. ನೀವುಗಳು, ನಿಮ್ಮಪ್ಪ ತಾತ ಯಾರೋ ಇರ್ಬೋದು, ಇಲ್ಲ ನೀವು ಸ್ವಂತ ಮಾಡ್ಕೊಂಡಿರ್ಬೋದು, ಆಯ್ತಾ, ಇದು ಕಷ್ಟಪಟ್ಟು ಸಂಪನ್ನೆ ಮಾಡಿ ನಾನು ಶೋಕಿ ತೋರಿಸ್ಕೊಳ್ಳೋದು, ಯಾಕಂದ್ರೆ ನನಗೆ ಗೋಲ್ಡ್ ಮೇಲೆ ಇಷ್ಟ. ಸೊ ಹಾಗಾಗಿ ಶೋಕಿ ಅನ್ನೋದಕ್ಕಿಂತ ಒಂದು ಹೆಣ್ಮಕ್ಳಿಗೆ ಗೋಲ್ಡ್ ಅನ್ನೋದೇ ತುಂಬಾ ಇಷ್ಟ. ಸೊ ಹಾಗ ನನಗೂ ಆ ರೀತಿನೇ ಒಂದು ಇಷ್ಟ. ಸೊ ನಾನು ಪ್ರತಿಯೊಬ್ಬರೂ ಕಷ್ಟಪಡೋರು ಇದ್ದೇ ಇರ್ತಾರೆ, ಎಲ್ಲರೂ ಅವ್ರವ್ರ ಕೆಲಸಗಳು ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ. ಸೊ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನು ಹಾಕ್ಕೊಳ್ಳೋ ಅಂಥದ್ದು ಪ್ರತಿಯೊಂದು ಫಂಕ್ಷನ್ ಆಗ್ಬೋದು, ಒಂದು ಫೆಸ್ಟಿವಲ್ಸ್ ಆಗ್ಬೋದು, ಈ ರೀತಿ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಳ್ಳೋದು ಒಂದು ಇಷ್ಟಪಡೋ ಅಂಥದ್ದು. ಸೊ ಈ ರೀತಿ ನಾನು ಹಾಕ್ಕೊಂಡ್ರೆ ಜನಗಳಿಗೆ, ಕಣ್ಗಳಿಗೆ ದೊಡ್ಡದಾಗಿ ಕಾಣಿಸುತ್ತೆ. ಅದೇ ಅವ್ರ ಹತ್ರ ಇರೋ ಅಂತಹ ಆಸ್ತಿ, ಅಪಾರ್ಟ್ಮೆಂಟು, ಬಿಲ್ಡಿಂಗ್ಗಳು, ಕಾರ್ಗಳು, ಇವುಗಳನ್ನೆಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ, ಆಯ್ತಾ. ಈ ರೀತಿ ಯಾವಾಗಾದ್ರೂ ಏನಾದರೂ ಹಬ್ಬಗೆ, ಒಂದು ಫಂಕ್ಷನ್ಗಳೆಲ್ಲ ಹಾಕ್ಕೊಂಡ್ರೆ ಮಾತ್ರ ದೊಡ್ಡದಾಗೆ ಕಾಣಿಸುತ್ತೆ. ಅದ್ಯಾಕೆ ಈ ರೀತಿ ಜನಗಳು ಇರ್ತಾರಲ್ವ, ಇರಲಿ, ಅವ್ರವ್ರ ಮನಸ್ಸು, ಅವರ ತಲೆ, ಅವ್ರ ಏನು ಯೋಚನೆ ಮಾಡ್ತಾರೋ ಆ ರೀತಿ ಇರಲಿ. ಸೊ ಇವತ್ತು ಬಂದುಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರಾ, ಫುಲ್ಲಾಗಿ ನೋಡಿ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಯಾಕಂದರೆ ಇವತ್ತು ನಮ್ಮ ಏರಿಯಾ ಕೋಡಿಯಲ್ಲಿ, ಎಚ್ ಕೆ ಎಲ್ ಇಂದ್ರನಗರದಲ್ಲಿ ಪಲ್ಲಕ್ಕಿ ಉತ್ಸವ, ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿರೋವಂಥ ಪಲ್ಲಕ್ಕಿ ಉತ್ಸವ ಹಬ್ಬ ನಡೀತಾ ಇದೆ. ಸೊ ಈ ವರ್ಷ ನಾನು ವಿಡಿಯೋ ಶೂಟ್ ತುಂಬ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮನೆ ಫಂಕ್ಷನ್ನು. ಸೊ ಕೆಲವೊಂದು ವಿಡಿಯೋಸಲ್ಲಿ ಹೇಳಿರ್ತೀನಿ, ನಮ್ಮನೆ ಫಂಕ್ಷನ್ ಆದಾಗ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಕೆಲಸಗಳಿರ್ತವೆ, ರೆಡಿ ಆಗಬೇಕಾಗುತ್ತೆ. ಬೇರೆ ಇದರಲ್ಲಂದ್ರೆ ನಾವು ಈಸಿಯಾಗಿ ವಿಡಿಯೋ ಶೂಟ್ ಮಾಡ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಯಾವ ರೀತಿ ಒಂದು ಆಚರಣೆ ಮಾಡಿದ್ದೀರಿ. ಯಾರೆಲ್ಲರಿಗೂ ಈ ರೀತಿ ಒಂದು ಹಬ್ಬಕ್ಕೆ ಬರೋದಕ್ಕಾಗಲಿಲ್ವೋ ಅವರೆಲ್ಲ ವಿಡಿಯೋನ ನೋಡ್ಬೋದು. ಆದಷ್ಟು ಕವರ್ ಮಾಡಿದ್ದೀನಿ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಯಾಕಂದ್ರೆ ಫುಲ್ಲಾಗಿ ಕವರ್ ಮಾಡೋಕ್ಕಾಗಲಿಲ್ಲ ಅನ್ನೋದು. ಇದು ನಮ್ಮ ಮುನೇಶ್ವರ ದೇವಸ್ಥಾನ ಪಲ್ಲಕ್ಕಿ, ನಮ್ಮನೆ ಹತ್ರದಿಂದ ಹೋಗುವಂಥದ್ದು. ಸೊ ನೋಡಿ, ತುಂಬ ಪಲ್ಲಕ್ಕಿಗಳು ಬಂದಿರುತ್ತೆ, 35-40 ಪಲ್ಲಕ್ಕಿಸು. ಪ್ರತಿಯೊಂದೂ ಮಲ್ಲಿಗೆ ಹೂವಿಂದ ಅಲಂಕಾರಗಳು, ಡಿಸೈನ್ಗಳು, ಒಂದೊಂದು ಪಲ್ಲಕ್ಕಿ ಕಾಸ್ಟ್ ಬಂದುಬಿಟ್ಟು 2-3 ಲ್ಯಾಕಿಂದ 8 ಲ್ಯಾಕ್ವರೆಗೂ ಹೋಗುತ್ತೆ. ಸೊ ಅದನ್ನೆಲ್ಲ ನೋಡೋದಕ್ಕೆ ತುಂಬ ಜನ ಬರ್ತಾರೆ, ನೆಂಟರುಗಳು ಬರ್ತಾರೆ, ನನ್ನ ಕಸಿನ್ಸ್ ಬಂದಿದ್ದಾರೆ, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ನಾವು ಯಾವ ರೀತಿ ಶಾಪಿಂಗ್ ನನಗೆ ಮಾಡಿಸಿ ಟ್ಯಾಕ್ಸ್ ಹಾಕಿದ್ದಾರೆ ನನ್ನ ಕಸಿನ್ಸ್ ಅಂತ ನೋಡಿ. ಸೊ ಯಾವ ರೀತಿ ಒಂದು ಆಚರಣೆ, ಇನ್ನು ಪಲ್ಲಕ್ಕಿಗಳೇ ಹೋಗ್ತಾ ಇರಲಿಲ್ಲ, ಇನ್ನು ಮುಗಿಲೇ ಇಲ್ಲ, ಅಷ್ಟು ಬೇಗ ನಾನ್ ವೆಜ್ಗೆ ರೆಡಿ ಮಾಡಿದರು. ತುಂಬ ಒಂದು ಫ್ರೆಂಡ್ಸು, ನೆಂಟರು ಎಲ್ಲ ಬಂದಾಗ ಆ ಫನ್ನು, ಆ ಒಂದು ಗೆಟ್ ಟುಗೆದರ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವುಗಳು ಈ ರೀತಿ ಒಂದು ಎಂಜಾಯ್ ಮಾಡಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿದಿರೋ ಫುಲ್ಲಾಗಿ ನೋಡಿ. ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಯಾರೆಲ್ಲ ನಂತರ ಅಲಂಕಾರ ಮಾಡಿಕೊಂಡು ಈ ರೀತಿ ಪೂಜೆಗಳು ಮಾಡೋಕ್ಕೆ ಇಷ್ಟ ಆಗೋರು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇನ್ನೂ ಕೆಲವರು ಹೆಣ್ಮಕ್ಳು ಇರ್ತಾರೆ, ಅವ್ರಿಗಲ್ಗಲ್ಲ ಈ ರೀತಿ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅದು ನಾನು ನೋಡಿದ್ದೀನಿ, ಕೇಳಿದ್ದೀನಿ ಅಲ್ಲ. ಇನ್ನೂ ಕೆಲವರು ಹೆಣ್ಮಕ್ಳು ಇರ್ತಾರೆ ಈ ರೀತಿ ಅಲಂಕಾರ ಮಾಡೋರು ಇರ್ತಾರೆ. ಸೊ ಎಲ್ಲ ಥರ ಜನನು ಇರ್ತಾರೆ. ಸೊ ಎಲ್ಲ 5 ಫಿಂಗರ್ಸ್ ಸೇಮ್ ಇರೋದಿಲ್ಲ ಅಲ್ವಾ, ಒಬ್ಬೊಬ್ಬರು ಕ್ಯಾರೆಕ್ಟರ್ಸು, ಬಿಹೇವಿಯರ್ಸು ಒಂದೊಂದು ರೀತಿಯಲ್ಲಿರುತ್ತೆ. ಕೆಲವೊಬ್ಬರು ಈ ರೀತಿ ಎಲ್ಲ ಆದಾಗ ತೋರಿಸ್ಕೊಳ್ಳಿಕ್ಕೆ ಮಾಡ್ಕೊತಾರೆ, ಹಾಗೆ ಹೀಗೆ ಅಂತಾರೆ, ಅದೆಲ್ಲ ಸುಳ್ಳು. ಆ ರೀತಿಯೆಲ್ಲ ನಾವು ಯೋಚನೆ ಮಾಡಬಾರ್ದು, ಅದು ತೋರಿಸ್ಕೊಳ್ಬೇಕು ಅನ್ನೋದು ಅಲ್ಲ, ಅದು ಅವ್ರವ್ರ ಇಷ್ಟ. ಅದು ಆ ರೀತಿ ತೋರಿಸ್ಕೊಳ್ಬೇಕು ಅಂದರೆ ಏನಕ್ಕೆ ನಾವು ದೊಡ್ಡ ದೊಡ್ಡ ಮನೆಗಳು ಕಟ್ಸ್ಕೊಳ್ಬೇಕು, ಶೀಟಿನ ಮನೆ, ಹೆಂಚಿನ ಮನೆ, ಹುಲ್ಲಿನ ಮನೆಯಲ್ಲಿರ್ಬೋದು, ಏನಕ್ಕೆ ಕಾರು ಎಲ್ಲ ತೊಗೊಳ್ಬೇಕು, ಬೈಕ್ ತೊಗೊಳ್ಬೇಕು, ಅದ್ರ ಬದಲು ನಡ್ಕೊಂಡು ಹೋಗ್ಬೋದು, ಸೈಕಲಲ್ಲಿ ಹೋಗ್ಬೋದು. ಸೊ ಈ ರೀತಿ ಇದೆಲ್ಲ ಅನಿವಾರ್ಯ, ಇದೆಲ್ಲ ನಾವು ಜೀವನ ವಾಸವಾಗಿರೋದಕ್ಕೆ
ನಮಗೆ ಬೇಕಾಗಿರೋದು, ಡೈಲಿ ರಿಕ್ವೈರ್ಮೆಂಟ್ಸ್ ಬೇಕಾಗಿರುವಂಥದ್ದು. ಸೊ ನಾವು ಒಂದೊಂದು ರೂಪಾಯಿಯೂ ಕಷ್ಟಪಟ್ಟು ಒಳ್ಳೆ ರೀತಿಯಲ್ಲಿ, ಯಾರಿಗೂ ಮೋಸ ಮಾಡ್ದಿರಾ, ಒಳ್ಳೆ ರೀತಿಯಲ್ಲಿ ಕಷ್ಟಪಡೋದು ಖಂಡಿತವಾಗೂ ನಮ್ಮ ಕೈ ಹಿಡಿದು ನಮ್ಮನ್ನು ಮೇಲೆ ತೊಗೊಂಡು ಬರುತ್ತೆ. ಸೊ ಆ ರೀತಿ ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡಿ ದುಡಿಯೋದೇನಕ್ಕೆ, ನಾವು ಚೆನ್ನಾಗಿರಬೇಕು ಅಂತೇಳಿ. ಒಳ್ಳೆ ಆರೋಗ್ಯ ಇರಬೇಕು, ಒಳ್ಳೆ ಒಂದು ಮನೆ, ಕಾರು, ಬಂಗ್ಲಾ ಇರ್ಬೋದು, ಒಡವೆ ಆಗಿರ್ಬೋದು, ಇದೆಲ್ಲ ನಮಗೆ ಡೈಲಿ ರಿಕ್ವೈರ್ಮೆಂಟ್ಸ್, ನಮ್ಮ ಜೀವ ಮಾಡೋದಕ್ಕೆ ಇದೆಲ್ಲ ಬೇಕಾಗಿರುವಂಥದ್ದು. ಸೊ ಕೆಲವರು ಜನಗಳು ಮಾತಾಡ್ತಾರೆ, ಕುತ್ಕೊಂಡ್ರು ಮಾತಾಡ್ತಾರೆ, ನಿಂತ್ಕೊಂಡ್ರು ಮಾತಾಡ್ತಾರೆ, ಮಲ್ಕೊಂಡ್ರು ಮಾತಾಡ್ತಾರೆ. ಸೊ ಅಂಥವ್ರಿಗೆಲ್ಲ ನಾವು ಕಿವಿ ಮಾತು ಏನು ಕೇಳಿಸ್ಕೊಳ್ಳೇಬಾರ್ದು. ಅವರು ಏನಂದ್ರು ಹ್ಞೂ ಹಾ ಅಂದ್ಕೊಂಡು ಹೋಗ್ತಾ ಇರಬೇಕು, ಯಾಕಂದರೆ ನಮ್ಮ ಲೈಫು, ನಮ್ಮ ಜೀವನ ನಾವು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದ್ದು. ಸೊ ಇವತ್ತು ನಾನು ತುಂಬಾ ಲೆಕ್ಚರ್ ಕೊಡ್ತಾ ಇದ್ದೀನಿ ಅನಿಸುತ್ತೆ, ಯಾಕಂದರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನನ್ನು ಕೇಳಿದ್ರೋ ಅವ್ರಿಗೆಲ್ಲ ಇವಾಗ ಈ ವಿಡಿಯೋಯಿಂದ ಆನ್ಸರ್ ಸಿಕ್ಕಿರ್ಬೋದು, ಲೈವಾಗೂ ಆನ್ಸರ್ ಕೊಟ್ಟಿದ್ದೀನಿ ಅನಿಸುತ್ತೆ. ಸೊ ನೋಡಿ, ನಮ್ಮೂರು ಹಬ್ಬ ಹೇಗಿರುತ್ತೆ, ಯಾವ ರೀತಿ ಆಚರಣೆ ಮಾಡ್ತೀರಿ, ಸೊ ಪ್ರತಿಯೊಂದು ಏರಿಯಾಸಲ್ಲೂ ಈ ರೀತಿ ಒಂದು ಪಲ್ಲಕ್ಕಿ ಉತ್ಸವ, ಮಲ್ಲಿಗೆ ಹೂವಿನ ಅಲಂಕಾರ ಪಲ್ಲಕ್ಕಿಗಳು, ಒಂದೊಂದು ಪಲ್ಲಕ್ಕಿನೂ ಒಂದೊಂದು ಡೆಕೋರೇಷನ್ಸಲ್ಲಿ ಬರುತ್ತೆ. ಸೊ ಎಲ್ಲ ನೆಂಟರು ಎಲ್ಲ ಬಂದು ಸೇರ್ಕೊಂಡಿದ್ದಾರೆ ನೋಡಿ, ಪಲ್ಲಕ್ಕಿ ಇನ್ನೂ ಹೋಗ್ತಾನೇ ಇದೆ. ಸೊ ಅವ್ರಿಗಳಿಗೂ ಬೇರೆ ಕೆಲಸಗಳೆಲ್ಲ ಇರ್ತವೆ, ನೆಂಟರುಗಳು ಫ್ರೆಂಡ್ಸ್ಗಳೆಲ್ಲ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ನಾವು ಬಂದಿರೋರಿಗೆಲ್ಲ ಊಟ ಮಾಡಾಕಬೇಕು, ಅಡುಗೆ ಮಾಡ್ತಾಯಿದ್ದಾರೆ ಎಲ್ಲರೂ. ಸೊ ಮಕ್ಳುಗಳ ಜೊತೆ ಕರ್ಕೊಂಬಂದಿರೋದು ಆ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಳ ಜೊತೆ ಅಳತೆ ಹೊಡೆಯೋದಕ್ಕೆಲ್ಲ. ಸೊ ಇದೆಲ್ಲ ಒಂದು ಸಿಹಿ ನೆನಪುಗಳು. ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ, ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಾನು ಪ್ರತಿ ಸತಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆಲ್ಲ ಬರುತ್ತೆ. ಯಾರೆಲ್ಲ ಬರೋದಕ್ಕಾಗಲಿಲ್ವೋ ಅವಾಗೆಲ್ಲ ಈ ರೀತಿ ಒಂದು ಸಂಪ್ರದಾಯಗಳು, ಈ ರೀತಿ ಒಂದು ಫೆಸ್ಟಿವಲ್ಸು, ಯಾರೆಲ್ಲ ಅಬ್ರಾಡಲ್ಲಿ ಇರೋ ನನ್ನ ಫ್ರೆಂಡ್ಸು ಕಸಿನ್ಸ್ಗೆ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಫುಲ್ಲಾಗಿ ನೋಡಿ, ಎಂಜಾಯ್ ಮಾಡಿ. ಸೊ ಬನ್ನಿ, ನಮ್ಮ ಮನೆಗೂ ಕೂಡ ನಾನ್ ವೆಜ್ ರೆಡಿ ಆಗ್ತಿದೆ. ಸೊ ನೋಡಿ, ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ತಿದ್ದಾರೆ, ಪ್ರತಿಯೊಬ್ಬರೂ ಬಂದು ಬಿರಿಯಾನಿ ತಿನ್ನಿ, ವಿಸಿಟ್ ಮಾಡಿ. ಸೊ ಈ ರೀತಿ ಒಬ್ರಿಗೊಬ್ರಿಗೆ ಸಂಬಂಧಿಕರು ನೆಂಟರುಗಳೆಲ್ಲ ನಮಗೆ ಬೇಕು, ದುಡ್ಡು ಕಾಸು ಇವತ್ತಿಲ್ಲ ನಾಳೆ ಸಂಪನ್ನೆ ಮಾಡ್ಬೋದು, ಬಟ್ ನೆಂಟರು ಸಂಬಂಧ ಇದೆಲ್ಲ ಬೇಕು ನಮಗೆ. ನಮ್ಮ ನೆಕ್ಸ್ಟ್ ಜನರೇಷನ್ಸು, ನೆಕ್ಸ್ಟ್ ನಮ್ಮ ಮಕ್ಳುಗಳಿಗೆಲ್ಲ ತಿಳಿಸ್ಕೊಡ್ಬೇಕು ಏನು ರಕ್ತ ಸಂಬಂಧಿಕರು ಯಾವ ರೀತಿ, ಅತ್ತೆ ಮಾಮ ಅಣ್ಣ ಅಕ್ಕ ತಮ್ಮ ತಂಗಿ ಎಲ್ಲ ಸಂಬಂಧಗಳು ಗೊತ್ತಾಗಬೇಕು. ಸೊ ದುಡ್ಡು ದುಡ್ಡು ಅನ್ನೋದಕ್ಕಿಂತ ಸಂಬಂಧಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಒಂದೊಂದು ಫಂಕ್ಷನಲ್ಲೂ ಇನ್ವಾಲ್ವ್ ಆಗಬೇಕು, ಆವಾಗಲೇ ಅದು ಒಂದು ಲೈಫ್ ಜರ್ನಿ ಅನ್ನೋದು. ಸೊ ಈ ರೀತಿ ಲೈಫ್ ಪ್ರತಿಯೊಬ್ಬರು ಒಂದೊಂದು ಹಬ್ಬದಲ್ಲೂ ಜಾಯಿನ್ ಆಗಿ ಗೆಟ್ ಟುಗೆದರ್ ಪಾರ್ಟೀಸ್ ಮಾಡೋಣ, ಹಬ್ಬ ಆಚರಣೆಗಳು ಮಾಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ, ಪ್ರತಿಯೊಂದು ವಿಡಿಯೋಸು ಫುಲ್ಲಾಗಿ ನೋಡಿ, ಒಂದೊಂದು ವಿಡಿಯೋಸು ನಾನು ಎಡಿಟ್ ಮಾಡಿ ಶೂಟ್ ಮಾಡಿ ಹಾಕೋದಕ್ಕೆ ಎಷ್ಟು ಕಷ್ಟ ಇರುತ್ತೆ. ಸೊ ಅದು ನೋಡಬೇಕಾದಾಗ ವೆರಿ ಈಸಿ ಸಿಂಪಲ್ ಆಗಿರುತ್ತೆ. ವಿಡಿಯೋನ ಫುಲ್ಲಾಗಿ ನೋಡಿ, ಅದು ಪ್ರತಿಯೊಂದು ಪಲ್ಲಕ್ಕಿಗಳು ನಮ್ಮ ಕೊಡಿಯಲ್ಲಿ ಎಚೆಲ್ ಇಂದ್ರನಗರಲ್ಲಿ ಆಗಿರುವಂಥ ಪ್ರತಿಯೊಂದು ದೇವರ ಆಶೀರ್ವಾದ. ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ.
Thank you.
ಹಬ್ಬಕ್ಕಂತ ಬಂದಿರೋ ಅಮ್ಮ ಸೈಡ್ ಫ್ಯಾಮಿಲಿ, ಅಪ್ಪನ ಸೈಡ್ ಫ್ಯಾಮಿಲಿ, ಪ್ರತಿಯೊಬ್ರಿಗೂ ದೊಡ್ಡವರಿಂದ ಹಿಡಿದು ಚಿಕ್ಕ ಪಾಪು ಮಕ್ಳಿಗವ್ರಿಗೂ ನಮ್ಮ ಮನೇಲಿ ಶಾಪಿಂಗ್ ಮಾಡೋಕ್ಕಂತ ಜಾತ್ರೆಯಲ್ಲಿ ದುಡ್ಡು ಕೊಡ್ತೀರಿ. ಇದು ನಿಮ್ಮ ಮನೆ ಫ್ಯಾಮಿಲಿಯಲ್ಲೂ ಈ ರೀತಿ ಒಂದು ಎಷ್ಟು ಜನ ಮಾಡ್ತೀರಾ ಅನ್ನೋದು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಐಡಿಯಾ
ನಾನು ಎನ್ ಫೇಶಿಯಲು ಎನ್ ಮೇಕಪ್ ಎಲ್ಲ ಆಗೋಣ ಫ್ರೆಂಡ್ಸ್. ಇದನ್ನೆಲ್ಲ ನಾವು ಇಷ್ಟು ಶಾಪಿಂಗ್ ಮಾಡಿದ್ದೀರಿ ನೋಡಿ, ಪರ್ಸೆಗೆ ಹೋಗ್ಬಿಟ್ಟು ಜಾತ್ರೆಗೆ ಹೋಗಿ ಇಷ್ಟು ಶಾಪಿಂಗ್ ಮಾಡಿದ್ದೀರಿ. ಚಿಕ್ಕ ಮಕ್ಕಳಿಗೆ ನನ್ನ ಹೆಣ್ಮಕ್ಳಿಗ